ರಾಮಯ್ಯ ಆಸ್ಪತ್ರೆಗೆ ಕರೆದೊಯ್ದಿದ್ದರೆ ಪುನೀತ್ ಸಾಯುತ್ತಿರಲಿಲ್ಲ. ಸ್ಲೋ ಪಾಯ್ಸನ್ ಕುರಿತು ಜನರಿಗೆ ಸತ್ಯ ತಿಳಿಸಿ. ನಟ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಸಾವು ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸನ್ನ ಕಲಕುತ್ತಲೇ ಇದೆ. ಅಪ್ಪು ಇನ್ನಿಲ್ಲ ಎಂಬ ಕಹಿ ಸತ್ಯವನ್ನ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ಅಪ್ಪು ಲೈಫ್ ಸ್ಟೈಲ್ ಚೆನ್ನಾಗಿಯೇ ಇತ್ತು, ಆದರೂ ದಿಢೀರ್ ಸಾವು ಹೇಗಾಯ್ತು? ಈ ಕುರಿತು CBI ತನಿಖೆ ನಡೆಸಬೇಕು. ಡಾಕ್ಟರ್ ರಾಜ್ ಕುಟುಂಬದ ವೈದ್ಯ ಡಾಕ್ಟರ್ ರಮಣಾರಾವ್ ಕ್ಲಿನಿಕ್ ವಿರುದ್ಧ ತನಿಖೆ ನಡೆಸಬೇಕು ಎಂಬ ಆಗ್ರಹ ಈಗಾಗಲೇ ಕೇಳಿ ಬಂದಿದೆ. ಪುನೀತ್ ಅವರ ಸಾವಿನ ಕುರಿತು ಅನುಮಾನ ಸದ್ಯಕ್ಕೆ ಮುಗಿಯುವಂತೆ ಕಾಣುತ್ತಿಲ್ಲ. 4 ದಿನದ ಹಿಂದೆಯೇ ಡಾಕ್ಟರ್ ರಾಜ್ ಕುಟುಂಬದ ವೈದ್ಯ ಡಾಕ್ಟರ್ ರಮಣಾರಾವ್ ಕ್ಲಿನಿಕ್ ವಿರುದ್ಧ ತನಿಖೆ ನಡೆಸುವಂತೆ ಸದಾಶಿವನಗರ ಪೊಲೀಸ್ ಠಾಣೆಗೆ ಕುರುಬರಹಳ್ಳಿಯ ಅರುಣ್ ಪರಮೇಶ್ವರ್ ಎಂಬುವರು ದೂರು ನೀಡಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಇದೇ ಪೊಲೀಸ್ ಠಾಣೆಗೆ ಕನ್ನಡ ಜನಪರ ಚಿಂತಕ ಡಾಕ್ಟರ್ ಆರ್ ಪ್ರಸಾದ್ ಎಂಬುವರು ದೂರು ನೀಡಿದ್ದು ರಮಣಶ್ರೀ ಆಸ್ಪತ್ರೆಯಲ್ಲಿ ಪುನೀತ್ ಅವರಿಗೆ ECG ಮಾಡಿದಾಗ ಹೃದಯಾಘಾತ ಆಗುವ ಸೂಚನೆ ಕಂಡರೂ ವೈದ್ಯರು ನಿರ್ಲಕ್ಷಿಸಿದ್ದಾರೆ. ಸಮೀಪದಲ್ಲೇ ಇರುವ MS ರಾಮಯ್ಯ ಆಸ್ಪತ್ರೆಯ ಹೃದಯ ಘಟಕಕ್ಕೆ ಕಳುಹಿಸಬಹುದಿತ್ತು. ದೂರದ ವಿಕ್ರಮ್ ಆಸ್ಪತ್ರೆಗೆ ಕಳುಹಿಸಿದ್ದೇಕೆ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ಸ್ಲೋ ಪಾಯ್ಸನ್ ಆಗಿರುವ ಸಾಧ್ಯತೆ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.